ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಪಾಪಿಸ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ ಫುಲ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ರಾಜ್ಯದಲ್ಲಿ ಗಡಿ ವಿವಾದ ಧರ್ಮ ಗಲಾಟೆ ಬೆಲೆ ಏರಿಕೆ ಹೀಗೆ ಏನೇನು ಸಮಸ್ಯೆಗಳು ಇವೆ ಅವುಗಳ ಜೊತೆಗೆ ಈಗ ದೊಡ್ಡ ಸಮಸ್ಯೆಯೊಂದು ಸರ್ಕಾರ ಮತ್ತು ಜನ ನಿಧಿಯನ್ನು ಕೆಡಿಸ್ತಾ ಇದೆ ಅದು ಚಿರತೆಯ ಕಾಟ ಹೌದು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿ ಮೈಸೂರು ಶಿವಮೊಗ್ಗ ಸೇರಿದಂತೆ ರಾಜ್ಯದ ಅನೇಕ ಕಡೆ ಚಿರತೆ ಆತಂಕ ಮತ್ತೆ ಶುರುವಾಗಿದೆ ಬೆಂಗಳೂರಿನ ತುರಹಳ್ಳಿ ಅರಣ್ಯದ ಸುತ್ತ ಎರಡು ವಾರಗಳ ಹಿಂದೆ ಕಾಣಿಸಿಕೊಂಡಿದ್ದ ಚಿರತೆ ಈಗ ಮತ್ತೆ ಕಾಣಿಸಿಕೊಂಡಿದ್ದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ ಜಟ್ಟಿಗರಹಳ್ಳಿ ರೋಡ್ ನಂದಿಬೆಟ್ಟ ದೇವನಹಳ್ಳಿ ಹೀಗೆ ಬೆಂಗಳೂರಿನ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಚಿರತೆಗಳು ಕಾಟ ಇವೆ ನಿನ್ನೆ ತುರಹಳ್ಳಿ ಬಳಿ ಜಿಂಕೇನಕ್ ಭೇಟಿಯಾಡಿರುವಂತಹ ಚಿರತೆಯ ವಿಡಿಯೋ ವೈರಲ್ ಆದ ನಂತರ ಜನ ಭಯಭೀತರಾಗಿದ್ದಾರೆ ಕೆಂಗೇರಿ ಸಮೀಪದ ಕೋಡಿಪಾಳ್ಯ ಚಟ್ಟಿಪಾಳೆ ನಿವಾಸಿಗಳಲ್ಲಿ ಭೀತಿ ಹೆಚ್ಚಿಸಿದೆ ಐಟಿಸಿ ಫ್ಯಾಕ್ಟರಿಯಲ್ಲಿ ಚಿರತೆ ಪ್ರತ್ಯಕ್ಷ ಹಿನ್ನೆಲೆ ಇನ್ನೂ ಸಹ ಚೀತಾ ಕೋಮಿಂಗ್ ಮುಂದುವರೆದಿದೆ ಎರಡು ತಂಡಗಳಿಂದ ಚಿರತೆಯ ಚಲನವಲನಗಳ ಮೇಲೆ ನಿಗಾ ಇಡಲಾಗಿದೆ ಒಬ್ಬೊಬ್ಬರೇ ಓಡಾಡದಂತೆ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ನೈಸ್ ರಸ್ತೆಯಲ್ಲಿ ಚಿರತೆ ಇದೆ ಎಚ್ಚರಿಕೆ ಎಂಬ ಬೋರ್ಡ್ ಹಾಕಲಾಗಿದೆ ತುರಹಳ್ಳಿಯಲ್ಲಿ ಚಿರತೆ ದಾಳಿ ನಡೆಸಿದ ರಸ್ತೆಯತ್ತ ಜನರ ಸಂಚಾರ ಸ್ಥಗಿತಗೊಂಡಿದೆ ಇಡೀ ರಸ್ತೆ ಸಂಪೂರ್ಣ ಖಾಲಿಯಾಗಿದೆ ಬೆಳ್ಳಂಬೆಳಗ್ಗೆ ವಾಕಿಂಗ್ಗೆ ಬರ್ತಾ ಇದ್ದವರೆಲ್ಲ ತಡವಾಗಿ ರಸ್ತೆಗೆ ಇಳಿದಿದ್ದಾರೆ ಅತ್ತ ಮೈಸೂರಿನ ಟಿನರಸೀಪುರ ತಾಲೂಕಿನಲ್ಲಿ ಚಿರತೆ ದಾಳಿಯಿಂದ ಮೇಘನಾ ಅನ್ನುವಂತಹ ಯುವತಿ ಮೃತಪಟ್ಟಿದ್ದಾರೆ ಇದು ಮೈಸೂರಿನಲ್ಲಿ ಚಿರತೆ ದಾಳಿಗೆ ಬಲಿಯಾದ ಎರಡನೇ ಘಟನೆಯಾಗಿದೆ ಇದರ ಬೆನ್ನಲ್ಲೇ ಆ ಚಿರತೆಯನ್ನು ಹಿಡಿಯೋಕೆ ಗುಂಡು ಹಾರಿಸುವಂತಹ ಆದೇಶವನ್ನು ನೀಡಲಾಗಿದ್ದು ಮೃತ ಯುವತಿಯ ಮನೆಯವರಿಗೆ ಪರಿಹಾರವನ್ನು ನೀಡಲಾಗಿದೆ ಇನ್ನು ಅತ್ತ ಶಿವಮೊಗ್ಗದಲ್ಲಿ ಕೂಡ ಚಿರತೆಯೊಂದು ಹದಿನೈದು ದಿನಗಳಲ್ಲಿ ಮೂರು ಹಸುಗಳನ್ನು ತಿಂದು ಹಾಕಿತ್ತು ಇದೀಗ ಆ ಚಿರತೆಯನ್ನು ಸೆರೆ ಹಿಡಿಯುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಆ ಕಡೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಬೃಂದಾವನದಲ್ಲಿ ಕೂಡ ತಿಂಗಳ ಹಿಂದೆ ಚಿರತೆ ಕಾಣಿಸಿಕೊಂಡಿತ್ತು ಹೀಗಾಗಿ ಬೃಂದಾವನಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಇದರ ಪರಿಣಾಮ ಇಪ್ಪತ್ತೈದು ದಿನಗಳಿಂದ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಷ್ಟ ಆಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಬೃಂದಾವನ ಪ್ರವೇಶವನ್ನು ಮುಕ್ತಗೊಳಿಸಲಾಗಿದೆ ಇನ್ನು ಮೈಸೂರಿನ ಘಟನೆಯ ಬಗ್ಗೆ ಟ್ವೀಟ್ ಮಾಡಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಚಿರತೆ ದಾಳಿಗೆ ತುತ್ತಾಗ್ತಾ ತುತ್ತಾಗುತ್ತಿರುವ ಸಂಖ್ಯೆ ದಿನೇ ದಿನೇ ಇದೆ ಅರಣ್ಯ ಇಲಾಖೆ ಗಾಢ ನಿದ್ರೆಯಲ್ಲಿ ಇದ್ದಂತೆ ಇದೆ ಇನ್ನೆಷ್ಟು ಜೀವಗಳು ಹೋಗಬೇಕು ಅಂತ ಪ್ರಶ್ನಿಸಿದ್ದಾರೆ ಗಡಿ ವಿಚಾರವಾಗಿ ಮಹಾರಾಷ್ಟ ಖ್ಯಾತೆ ಮುಂದುವರೆದಿದೆ ವಿವಾದದ ಮಧ್ಯೆ ಮಹಾರಾಷ್ಟ ಸಚಿವರುಗಳಾದ ಚಂದ್ರಕಾಂತ್ ಪಾಟೀಲ್ ಮತ್ತು ಶಂಭುರಾಜ್ ದೇಸಾಯಿ ಇದೇ ಡಿಸೆಂಬರ್ ಆರರಂದು ಬೆಳಗಾವಿಗೆ ಭೇಟಿ ನೀಡೋಕೆ ಮುಂದಾಗಿದ್ದಾರೆ ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಇತ್ತ ಈ ಬಗ್ಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಬೆಳಗಾವಿಗೆ ಅವರು ಬರುವುದು ಬೇಡ ಹೀಗಾಗಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಪತ್ರವನ್ನು ಬರೆದಿದ್ದಾರೆ ಸದ್ಯದ ಸ್ಥಿತಿಯಲ್ಲಿ ಸಚಿವರು ಬೆಳಗಾವಿಗೆ ಬರುವುದು ಸೂಕ್ತ ಅಲ್ಲ ಅಂತ ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ಫ್ಯಾಕ್ಸ್ ಮೂಲಕ ಸಂದೇಶವನ್ನು ನೀಡಿದ್ದಾರೆ ಹಿಂದೆ ಹಲವಾರು ಬಾರಿ ಈ ರೀತಿ ಪ್ರಯತ್ನ ಮಾಡಿದಾಗ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಹಿಂದೆ ಕರ್ನಾಟಕ ಸರ್ಕಾರ ಏನು ಕ್ರಮವನ್ನು ಕೈಗೊಂಡಿತ್ತೋ ಈಗಲೂ ಅದೇ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಈ ಮೂಲಕ ಪ್ರತಿಬಂಧಕಾಜ್ಞೆ ಹೊರಡಿಸುವ ಸುಳಿವನ್ನು ನೀಡಿದ್ದಾರೆ ಇನ್ನು ಕನ್ನಡ ಬಾವುಟ ಹಿಡಿದಿದ್ದಂತಹ ಯುವಕನ ಮೇಲೆ ಹಲ್ಲೆಯಾಗಿತ್ತು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ ಇವರಲ್ಲಿ ಮೂವರು ಅಪ್ರಾಪ್ತರು ಅಂತ ಹೇಳಲಾಗಿದೆ ಇತ ಗಡಿ ಭಾಗದ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ದಾರೆ ಜೊತೆಗೆ ಗೋವಾ ಕಾಸರಗೋಡು ಸೊಲ್ಲಾಪುರದಲ್ಲಿ ತಲಾ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ನಡ ಭವನಗಳ ನಿರ್ಮಾಣವನ್ನು ಮಾಡೋಕೆ ಈಗಾಗಲೇ ಮಂಜೂರಾತಿ ನೀಡಲಾಗಿದೆ ಅಂತ ಅಂದಿದ್ದಾರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೆಜಿಎಫ್ ಹಾಡಿನ ದುರ್ಬಳಕೆ ಕೇಸ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ರಾಹುಲ್ ಗಾಂಧಿ ಜೈರಾಮ್ ರಮೇಶ್ ಮತ್ತು ಸುಪ್ರಿಯಾ ಶ್ರೀನಾಥೆ ಅವರಿಗೆ ನೋಟಿಸ್ ನೀಡಿದೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ವಿಡಿಯೋಗಳನ್ನು ತೆಗೆದಿಲ್ಲ ಅಂತ ಎಂಆರ್ಟಿ ಮ್ಯೂಸಿಕ್ ಮತ್ತೆ ಅರ್ಜಿಯನ್ನು ಸಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ರಾಜಕೀಯ ಗರಿಗೆದರಿದೆ ಇದೀಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ದಲಿತ ಸಿಎಂ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷವನ್ನು ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಸದೃಢ ಸರ್ಕಾರ ನಡೆಸೋಕೆ ಬೇಸ್ ಹಾಕೋಕೆ ಹೊರಟಿದ್ದೇನೆ ಅಂಥ ಸಮಯ ಬಂದಾಗ ಖಂಡಿತ ನಾವು ದಲಿತ ಸಿಎಂ ಮಾಡ್ತೀವಿ ನಾವು ಸಿದ್ದರಿದ್ದೇವೆ ಅಂತ ಹೇಳಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಬೇವಹಳ್ಳಿ ಅನ್ನುವ ಕಡೆ ದಲಿತ ಯುವಕನೊಬ್ಬ ನೇಣಿಗೆ ಶರಣಾಗಿದ್ದು ಈ ಸಂಬಂಧ ದೂರು ದಾಖಲಾಗಿದೆ ಬೈಕ್ ಅನ್ನು ಓವರ್ಟೇಕ್ ಮಾಡಿದ್ದಕ್ಕೆ ಉದಯ್ ಕಿರಣ್ ಎಂಬ ಯುವಕನನ್ನು ಸವರ್ಣೀಯರು ಅಂತ ಹೇಳಿಕೊಂಡಂತಹ ಕೆಲವರು ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ರು ಇದರಿಂದ ಮನನೊಂದಂತಹ ಆತ ನೇಣಿಗೆ ಶರಣಾಗಿದ್ದಾನೆ ಅಂತ ಆರೋಪಿಸಲಾಗಿದೆ ಇದರ ಬೆನ್ನಲ್ಲೇ ಆರೋಪಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಸರ್ಕಾರದಿಂದ ಆದೇಶ ನೀಡಲಾಗಿದೆ ಮಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆ ನಿರ್ಮಾಣಕ್ಕೆ ಕಾಂಗ್ರೆಸ್ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಛತ್ರಪತಿ ಶಿವಾಜಿ ಮರಾಠ ಅಸೋಸಿಯೇಷನ್ನ ಬೇಡಿಕೆಯನ್ನು ಪರಿಗಣಿಸಿ ಇಲ್ಲಿನ ಮಹಾವೀರ್ ಅಥವಾ ಪಂಪ್ವೆಲ್ ವೃತ್ತದಲ್ಲಿ ಶಿವಾಜಿ ಪ್ರತಿಮೆ ಸ್ಥಾಪಿಸುವಂತಹ ಕಾರ್ಯಸೂಚಿಯನ್ನು ಅಕ್ಟೋಬರ್ಂದು ಮಂಗಳೂರು ಪಾಲಿಕೆ ತನ್ನ ಸಭೆಯಲ್ಲಿ ಅನುಮೋದಿಸಿತು ಬುಧವಾರ ಕೌನ್ಸಿಲ್ ಸಭೆ ಸೇರಿದಾಗ ವಿರೋಧ ಪಕ್ಷದ ನಾಯಕ ನವೀನ್ ಡಿಸೋಜಾ ಕರ್ನಾಟಕದ ವಿರುದ್ದ ಎಂಎಎಸ್ ಮಾಡ್ತಾ ಇರುವಂತಹ ಪುಂಡಾಟವನ್ನು ಅವರ ನಿಲುವನ್ನು ಎತ್ತಿ ಹಿಡಿದು ಈ ಶಿವಾಜಿ ಪ್ರತಿಮೆ ನಿರ್ಮಿಸೋಕೆ ವಿರೋಧಿಸುತ್ತಿದ್ದಾರೆ ಕನ್ನಡ ಗಡಿಯಲ್ಲಿ ಶಾಂತಿ ಕದಡೋಕೆ ಎಂಇಎಸ್ ಪ್ರಯತ್ನಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಗರದಲ್ಲಿ ಶಿವಾಜಿ ಪ್ರತಿಮೆಯನ್ನು ಸ್ಥಾಪಿಸುವುದು ಸರಿಯಲ್ಲ ಶಿವಾಜಿ ಪ್ರತಿಮೆಯ ಬದಲು ತುಳುನಾಡಿನ ಅವಳಿ ಯೋಧರಾದ ಕೋಟಿ ಚೆನ್ನಯ್ಯರ ಪ್ರತಿಮೆಯನ್ನು ಸ್ಥಾಪಿಸಬಹುದು ಅಂತ ಸಲಹೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಇದೆ ಹಾಗೇನಾದರೂ ಆದರೆ ಪಕ್ಷದಲ್ಲಿ ಜಾರಿಗೆ ತರಲಾಗಿರುವಂತಹ ಒಬ್ಬ ವ್ಯಕ್ತಿ ಒಂದು ಹುದ್ದೆಯ ಪಾಲಿಸಿಯನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ ಕಳೆದ ಬಾರಿ ರಾಜಸ್ತಾನ ಸಿಎಂ ಅಶೋಕ್ ಗೆಹ್ಲೋಟ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಒನ್ ಪರ್ಸನ್ ಒನ್ ಪೋಸ್ಟ್ ಅಂತ ಒತ್ತಿ ಹೇಳಿದ್ರು ಆದರೆ ಸೋನಿಯಾ ಗಾಂಧಿ ನಾಳೆ ಸಭೆ ಕರೆದಿದ್ದು ಕೇವಲ ಖರ್ಗೆ ಜೈರಾಮ್ ರಮೇಶ್ ಮತ್ತು ಕೆಸಿ ವೇಣುಗೋಪಾಲ್ರನ್ನ ಇನ್ವೈಟ್ ಮಾಡಿದ್ದಾರೆ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಆಕಾಂಕ್ಷಿಗಳಾದ ದಿಗ್ವಿಜಯ್ ಸಿಂಗ್ ಮತ್ತು ಪಿ ಚಿದಂಬರಂ ಅವರನ್ನ ಕರೆದಿಲ್ಲ ಹಾಗಾಗಿ ಖರ್ಗೆ ಆಸ್ಥಾನದಲ್ಲಿ ಬಹುತೇಕ ಮುಂದುವರಿಯಲಿದ್ದಾರೆ ಅಂತ ಇದೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಹಿಂದೂ ಯುವಕರನ್ನ ಮದುವೆಯಾಗೋಕೆ ಇರಾಮ್ ಜೈದಿ ಹಾಗೂ ಶಹನಾಜ್ ಅನ್ನುವಂತಹ ಇಬ್ಬರು ಯುವತಿಯರು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಕ್ರಮವಾಗಿ ಸ್ವಾತಿ ಸುಮನ್ ಅಂತ ಬದಲಾಗಿ ಬಳಿಕ ಮದುವೆಯಾಗಿದ್ದಾರೆ ಇರಾಮ್ ಜೈದಿಯನ ಆದೇಶ್ ಕುಮಾರ್ ಅನ್ನುವರು ಮದುವೆಯಾದರೆ ಶಹನಾಜ್ ಎಂಬುವವರನ್ನ ಅಜಯ್ ಮದುವೆಯಾಗಿದ್ದಾರೆ ಪ್ರಧಾನಿ ಮೋದಿ ನಿನ್ನೆ ಗುಜರಾತ್ನಲ್ಲಿ ರೋಡ್ ಶೋ ಮಾಡ್ತಾ ಇದ್ದರು ಈ ವೇಳೆ ಆಂಬ್ಯುಲೆನ್ಸ್ ಬಂದಿತ್ತು ಅದಕ್ಕೆ ಮೋದಿಯವರು ದಾರಿ ಬಿಟ್ಟಿದ್ರು ಇದೇ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿದ್ದು ಕಾಂಗ್ರೆಸ್ ನಾಯಕರು ಇದು ಚುನಾವಣೆಯ ಗಿಮಿಕ್ ಅಂತ ಟೀಕಿಸಿದ್ದಾರೆ ಪ್ರಧಾನಿ ಮೋದಿ ಅವರ ರ್ಯಾಲಿಯಲ್ಲಿ ಪದೇ ಪದೇ ಆಂಬ್ಯುಲೆನ್ಸ್ ಇವೆ ಒಂದೋ ಇದು ಭದ್ರತಾ ವೈಫಲ್ಯ ಇರಬೇಕು ಅಥವಾ ಆಂಬ್ಯುಲೆನ್ಸ್ ಅನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಸೇರಿಸಬೇಕು ಯಾಕಂದ್ರೆ ಪದೇ ಪದೇ ಮೋದಿ ರ್ಯಾಲಿ ಮಾಡ್ತಾ ಇರುವಂತಹ ಜಾಗಕ್ಕೆ ಆಂಬುಲೆನ್ಸ್ ಬರ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಇತ್ತ ನಲ್ಲಿ ನಡೆಯಲಿರುವಂತಹ ಎರಡನೇ ಹಂತದ ಅಸೆಂಬ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ಗೆ ಗೊತ್ತಿರೋದು ಕೇವಲ ಅಭಿವೃದ್ಧಿಯನ್ನ ನಿಲ್ಲಿಸೋದು ಲೇಟ್ ಮಾಡೋದು ಮತ್ತು ದಾರಿ ತಪ್ಪಿಸೋದು ಅಷ್ಟೇ ಅಂತ ಆರೋಪಿಸಿದ್ದಾರೆ ಪಂಜಾಬಿ ಗಾಯಕ ಸಿದ್ದು ಮೂಸೆವಾಲಾ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಇರುವಂತಹ ಕುಖ್ಯಾತ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ಅನ್ನು ಅಮೆರಿಕದಲ್ಲಿ ಬಂಧಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಲಾರೆನ್ಸ್ ಗ್ಯಾಂಗ್ ಗ್ಯಾಂಗ್ನ ಸದಸ್ಯನಾಗಿರುವಂತಹ ಗೋಲ್ಡಿ ಬ್ರಾರ್ ಎರಡ್ ಸಾವಿರದ ಹದಿನೇಳರಿಂದಲೂ ಕೆನಡಾದಲ್ಲಿ ನೆಲೆಸಿದ್ದ ಇತ್ತೀಚೆಗಷ್ಟೇ ಆತ ಅಮೆರಿಕಕ್ಕೆ ಸ್ಥಳಾಂತರಗೊಂಡಿದ್ದ ನವೆಂಬರ್ ಇಪ್ಪತ್ತರಂದು ಈತನನ್ನು ಬಂಧಿಸಲಾಗಿದೆ ಅಂತ ಹೇಳಲಾಗಿದೆ ಆದರೆ ಆತನ ಬಂಧನದ ಬಗ್ಗೆ ಭಾರತ ಸರ್ಕಾರಕ್ಕೆ ಇದುವರೆಗೂ ಅಧಿಕೃತ ಮಾಹಿತಿ ಬಂದಿಲ್ಲ ಪಂಜಾಬ್ನ ಮಾಜಿ ಸಿಎಂ ಅಮರಿಂದರ್ ಸಿಂಗ್ ಹಾಗೂ ಸುನಿಲ್ ಜಾಕರ್ಗೆ ಬಿಜೆಪಿ ಬಡ್ತಿ ನೀಡಿದ್ದು ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯರನ್ನಾಗಿ ನೇಮಕ ಮಾಡಿದೆ ಅಮರಿಂದರ್ ಸಿಂಗ್ ಜಾಕರ್ ಸ್ವತಂತ್ರ ದೇವ್ ಸಿಂಗ್ ಅವರನ್ನ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯರಾಗಿಯೂ ಮಾಜಿ ಕಾಂಗ್ರೆಸ್ ವಕ್ತಾರ ಜೈವೀರ್ ಶೆರ್ಗಿಲ್ ಅವರನ್ನ ರಾಷ್ಟೀಯ ವಕ್ತಾರರನ್ನಾಗಿಯೂ ನೇಮಿಸಲಾಗಿದೆ ಅಂತ ಬಿಜೆಪಿ ಪ್ರಕಟಣೆಯಲ್ಲಿ ತಿಳಿಸಿದೆ ದೆಹಲಿಯಲ್ಲಿರುವಂತಹ ಜವಾಹರ್ಲಾಲ್ ನೆಹರು ವಿವಿ ಗೋಡೆಯ ಮೇಲೆ ಒಂದು ಸಮುದಾಯವನ್ನು ಟೀಕಿಸಿ ವಿರೋಧಿ ಘೋಷಣೆಗಳನ್ನು ಬರೆಯಲಾಗಿದೆ ವಿವಿ ಗೋಡೆಗಳ ಮೇಲೆ ಗೋ ಬ್ಯಾಕ್ ಟು ಶಖಾ ಬ್ರಾಹ್ಮಿನ್ಸ್ ಲೀವ್ ದಿ ಕ್ಯಾಂಪಸ್ ಮತ್ತು ದೇರ್ ವಿಲ್ ಬಿ ಬ್ಲಡ್ ಅಂತ ಬರೆಯಲಾಗಿದೆ ವಿವೆಯ ವೈಸ್ ಚಾನ್ಸಲರ್ ಇದನ್ನು ಖಂಡಿಸಿದ್ದು ಇದನ್ನು ನಾವು ಕ್ಷಮಿಸೋದಿಲ್ಲ ತನಿಖೆಗೆ ಆದೇಶಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಮದ್ಯ ನಿಷೇಧವಾಗಿರುವಂತಹ ಬಿಹಾರದಲ್ಲಿ ಅಲ್ಲಿನ ಆರಕ್ಷಕರೇ ಅಂದರೆ ಪೊಲೀಸರೇ ಗುಂಡು ಪಾರ್ಟಿ ಮಾಡಿದ್ದಾರೆ ಅದು ಜೈಲಿನಲ್ಲಿರುವಂತಹ ಕೈದಿಗಳ ಜೊತೆಗೆ ಸೇರ್ಕೊಂಡು ಬಿಹಾರ ರಾಜಧಾನಿ ಪಾಟ್ನಾ ಜಿಲ್ಲೆಯ ಪಲಿಗಂಜ್ ಪ್ರದೇಶದಲ್ಲಿರುವಂತಹ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಬಿಹಾರದಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡಿದ ಆರೋಪದ ಮೇಲೆ ಅಬಕಾರಿ ಪೊಲೀಸರು ಕಳೆದ ಮಂಗಳವಾರ ಐವರು ಆರೋಪಿಗಳನ್ನು ಬಂಧಿಸಿದ್ರು ಐವರನ್ನು ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು ಅದೇ ದಿನ ರಾತ್ರಿ ಈ ಐವರು ಆರೋಪಿಗಳಿಗೆ ಪೊಲೀಸ್ ಪೇದೆಗಳು ಮದ್ಯ ಸರಬರಾಜು ಮಾಡಿದ್ದಾರೆ ಬಳಿಕ ತಾವು ಆರೋಪಿಗಳ ಜೊತೆಗೆ ಲಾಕಪ್ನಲ್ಲಿ ಕುಳಿತು ಮದ್ಯವನ ಸೇವಿಸಿದ್ದಾರೆ ಇದೀಗ ವಿಷಯ ಇದ್ದಂತೆ ಎಲ್ಲರನ್ನೂ ಲಾಕಪ್ಗೆ ಹಾಕಲಾಗಿದೆ ಸರ್ಕಾರಿ ಶಾಲೆ ಒಂದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿಗಳಿಂದ ಶಾಲೆಯ ಹೆಡ್ ಮೇಡಂ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ ಆರು ಮಕ್ಕಳನ್ನ ಟಾಯ್ಲೆಟ್ ಕ್ಲೀನ್ ಮಾಡುವಂತೆ ಶಾಲೆಯ ಶಿಕ್ಷಕಿ ಎಚ್ಎಂ ಗೀತಾ ಒತ್ತಾಯ ಇದ್ರು ಅಂತ ಆರೋಪಿಸಿ ವಿದ್ಯಾರ್ಥಿಗಳ ಪೋಷಕರು ದೂರು ನೀಡಿದ್ರು ಶಿಕ್ಷಕಿ ತಲೆಮರೆಸಿಕೊಂಡಿದ್ದು ಅವರನ್ನು ಬಂಧಿಸೋಕೆ ಹುಡುಕಾಟ ನಡೆಸುತ್ತಿರುವುದಾಗಿ ಪೊಲೀಸರು ಹೇಳಿದ್ದಾರೆ ಕೇರಳದಲ್ಲಿ ಅಧಾನಿ ಗ್ರೂಪ್ ನಿರ್ಮಾಣ ಮಾಡುತ್ತಾ ಇರುವಂತಹ ವಿಳಿಂಜ್ ಪೋರ್ಟ್ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಅಫಿಡವಿಟ್ ಅನ್ನು ಪೊಲೀಸರು ಕೇರಳ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಈ ಪ್ರತಿಭಟನೆ ಮತ್ತು ಪೊಲೀಸ್ ಠಾಣೆ ಮೇಲಿನ ಅಟ್ಯಾಕ್ನಲ್ಲಿ ಧಾರ್ಮಿಕ ಗುರುಗಳು ಕೂಡ ಸೇರಿಕೊಂಡಿದ್ದಾರೆ ಅಂತ ಪೊಲೀಸರು ಸಲ್ಲಿಸಿದಂತಹ ಅಫಿಡವಿಟ್ನಿಂದ ಗೊತ್ತಾಗಿದೆ ಇತ ಬಂದರು ನಿರ್ಮಾಣ ಕಾರ್ಯದಿಂದ ಸರ್ಕಾರ ಹಿಂದೆ ಸರಿಯಲ್ಲ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ಇಸ್ರೋ ಗೂಢಚಾರಿಕೆ ಪ್ರಕರಣದಲ್ಲಿ ಮಾಜಿ ಉನ್ನತ ಪೊಲೀಸ್ ಅಧಿಕಾರಿ ಸೇರಿ ನಾಲ್ಕು ಜನ ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ಕುರಿತಂತಹ ಕೇರಳ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದು ಮಾಡಿದೆ ಈ ಆರೋಪಿಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಸ್ರೋ ಮಾಜಿ ವಿಜ್ಞಾನಿ ನಂಬಿ ನಾರಾಯಣ್ ಗೂಡಾಚರಿಕೆ ಮಾಡಿದ್ರು ಅಂತ ಅವರನ್ನು ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿದ್ರು ಅಂತ ಆರೋಪ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಅವರನ್ನು ಬಂಧಿಸಲಾಗಿತ್ತು ಬಳಿಕ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು ವಂದೇ ಭಾರತ್ ರೈಲು ಹಾಗೂ ಜಾನುವಾರುಗಳ ನಡುವೆ ಆಘಾತವಾಗುವುದು ಮುಂದುವರೆದಿದೆ ಇದೀಗ ಗಾಂಧಿನಗರ ಮುಂಬೈ ಮಧ್ಯೆ ಸಂಚರಿಸುವಂತಹ ವಂದೇ ಭಾರತ್ ರೈಲಿಗೆ ಕನವೊಂದು ಡಿಕ್ಕಿ ಹೊಡೆದಿದೆ ಪರಿಣಾಮ ರೈಲಿನ ಮುಂಭಾಗಕ್ಕೆ ಸ್ವಲ್ಪ ಹಾನಿಯಾಗಿದ್ದು ಸರಿಪಡಿಸಲಾಗುತ್ತೆ ಅಂತ ರೈಲ್ವೆ ಅಧಿಕಾರಿ ಸುಮಿತ್ ಠಾಕೂರ್ ಹೇಳಿದ್ದಾರೆ ಅಂದಹಾಗೆ ಜಾನುವಾರುಗಳಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸೋಕೆ ಆಗಲ್ಲ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇತ್ತೀಚೆಗೆ ತಾನೇ ಹೇಳಿದ್ರು ಮಧ್ಯಪ್ರದೇಶದ ಇಂದೋರ್ನ ಸರ್ಕಾರಿ ಲಾ ಕಾಲೇಜಿನಲ್ಲಿ ಮೂಲಭೂತವಾದವನ್ನು ಪ್ರಮೋಟ್ ಇದೆ ಅಂತ ಆರೋಪ ಕೇಳಿಬಂದಿದೆ ಕಾಲೇಜಿನಲ್ಲಿ ಸೇನೆ ಮತ್ತು ಸರ್ಕಾರದ ವಿರುದ್ದ ನೆಗೆಟಿವ್ ಆಗಿ ಹೇಳಲಾಗ್ತಾ ಇದೆ ಅಂತ ಆರೋಪಿಸಿ ಎಬಿವಿಪಿ ದೂರು ನೀಡಿದೆ ಇದರಲ್ಲಿ ನಾಲ್ಕು ಜನ ಮುಸ್ಲಿಂ ಶಿಕ್ಷಕರು ಸೇರಿದ್ದು ಇಬ್ಬರು ಹಿಂದೂ ಶಿಕ್ಷಕರಿದ್ದಾರೆ ಇವರು ಕಾಲೇಜಿನಲ್ಲಿ ಲವ್ ಜಿಹಾದ್ ಮತ್ತು ಮಾಂಸಾಹಾರವನ್ನ ಪ್ರಮೋಟ್ ಮಾಡ್ತಾ ಇದ್ರು ಅಂತ ಆರೋಪಿಸಲಾಗಿದೆ ಶುಕ್ರವಾರ ನಮಾಜ್ ಮಾಡ್ತಾ ಇದ್ರು ಈ ವೇಳೆ ಕ್ಲಾಸ್ ಮಾಡ್ತಾ ಇರಲಿಲ್ಲ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಆರು ಜನ ಶಿಕ್ಷಕರ ವಿರುದ್ಧ ನ್ಯಾಯಾಂಗ ತನಿಖೆ ಇದ್ದು ಇವರನ್ನ ಐದು ದಿನ ಕಾಲೇಜಿಗೆ ಬರದಂತೆ ತಡೆಯಲಾಗಿದೆ ಅಂತ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಲೀಡರ್ ಅಜಮ್ ಖಾನ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದು ಕೇಸ್ ದಾಖಲಾಗಿದೆ ಚುನಾವಣೆಯೊಂದಕ್ಕೆ ಕ್ಯಾಂಪೇನ್ ಮಾಡುವ ವೇಳೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಆರೋಪಿಸಿ ಮಹಿಳೆಯೊಬ್ಬರು ದೂರು ನಾನು ನಾಲ್ಕು ಸರ್ಕಾರಗಳ ಅವಧಿಯಲ್ಲಿ ಸಚಿವನಾಗಿದ್ದೆ ಆಗ ನಾನು ನನ್ನ ಪವರ್ ಅನ್ನು ಬಳಸಿಕೊಂಡಿದ್ರೆ ತಾಯಿ ಹೊಟ್ಟೆಯಲ್ಲಿರುವಂತಹ ಮಕ್ಕಳು ಕೂಡ ಜನ್ಮ ಪಡೆಯೋಕೆ ನನ್ನ ಪರ್ಮಿಷನ್ ಇದೆಯಾ ಅಂದರೆ ಮಿನಿಸ್ಟರ್ ಅನುಮತಿ ಇದೆಯಾ ಅಂತ ತಮ್ಮ ತಾಯಿಯಂದಿರನ್ನು ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ಈ ಆಡಿಯೋ ವೈರಲ್ ಆಗಿದೆ ಇದರ ಆಧಾರದ ಮೇಲೆ ಮಹಿಳೆಯೊಬ್ಬರು ದೂರು ನೀಡಿದ್ದಾರೆ ತನಿಖೆ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವಂತಹ ವರ್ಲ್ಡ್ ಎಕನಾಮಿಕ್ ಫೋರಂ ಸಭೆಯಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭಾಗವಹಿಸಲಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಈ ಮೂಲಕ ಸಭೆಯಲ್ಲಿ ಭಾಗವಹಿಸಲಿರುವಂತಹ ಮೊದಲ ಯುಪಿ ಸಿಎಂ ಆಗಲಿದ್ದಾರೆ ಅಂದಹಾಗೆ ಸಭೆಯು ಜನವರಿ ನಡೆಯಲಿದೆ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ತೀವ್ರ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪರ್ತ್ನಲ್ಲಿ ನಡೀತಾ ಇದ್ದಂತಹ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ವೇಳೆ ಕಾಮೆಂಟರಿ ಮಾಡುತ್ತಿದ್ದಂತಹ ರಿಕಿ ಪಾಂಟಿಂಗ್ ಎದೆನೋವು ಕಾಣಿಸಿಕೊಂಡಿದ್ದು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ ಐಪಿಎಲ್ ಐಪಿಎಲ್ಗೆ ನಿವೃತ್ತಿ ಘೋಷಿಸಿರುವಂತಹ ವೆಸ್ಟ್ ಇಂಡೀಸ್ ಆಟಗಾರ ಡೇನ್ ಬ್ರಾವೊ ಚೆನ್ನೈ ಸೂಪರ್ ತಂಡಕ್ಕೆ ಬೌಲಿಂಗ್ ಕೋಚ್ ಆಗಿ ನೇಮಕವಾಗಿದ್ದಾರೆ ಇನ್ನೂ ಈ ಸುದ್ದಿ ಜಗತ್ತಿನಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕ್ವಿಕ್ ರೌಂಡ್ಸ್ ನಲ್ಲಿ ಛತ್ತೀಸ್ಗಢದ ಬಸ್ತಾರ್ನಲ್ಲಿ ಭಾರಿ ದುರಂತ ಸಂಭವಿಸಿದೆ ಸುಣ್ಣದ ಕಲ್ಲಿನ ಗಣಿಯಲ್ಲಿ ಕುಸಿತವಾಗಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಪಂಜಾಬ್ನಲ್ಲಿ ಉದ್ಯಾನ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಂಚಿಕೋರ ಹರ್ಪ್ರೀತ್ ಸಿಂಗ್ನ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಬಂಧಿಸಲಾಗಿದೆ ಅಂತ ಎನ್ಐಎ ಅಧಿಕಾರಿಗಳು ಹೇಳಿದ್ದಾರೆ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನಲ್ಲಿ ಮುಕ್ತುಮ್ ಮನ್ಯಾರ್ ಅನ್ನುವಂತಹ ಕೇವಲ ಆರನೇ ತರಗತಿ ಹುಡುಗನಿಗೆ ಹೃದಯಾಘಾತವಾಗಿದ್ದು ಸಾವಿಗೀಡಾಗಿದ್ದಾನೆ ದೆಹಲಿಯ ಎಐಎಂಎಸ್ ಆಸ್ಪತ್ರೆಯ ಸರ್ವರ್ಗಳನ್ನು ಚೀನಾ ಹ್ಯಾಕರ್ಗಳು ಹ್ಯಾಕ್ ಮಾಡಿದ್ದಾರೆ ಅಂತ ಮೂಲಗಳಿಂದ ತಿಳಿದುಬಂದಿದೆ ಒಟ್ಟು ಐದು ಪ್ರಮುಖ ಸರ್ವರ್ಗಳನ್ನು ಟಾರ್ಗೆಟ್ ಮಾಡಿ ಸೈಬರ್ ಅಟ್ಯಾಕ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಡಿಸೆಂಬರ್ ಏಳರಿಂದ ನಡೆಯಲಿರುವಂತಹ ಚಳಿಗಾಲ ಅಧಿವೇಶನದಲ್ಲಿ ಹದಿನಾರು ಹೊಸ ಮಸೂದೆಗಳನ್ನು ಪರಿಚಯಿಸೋಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ ಮಲ್ಟಿ ಸ್ಟೇಟ್ ಕಾರ್ಪೊರೇಟಿವ್ ಸೊಸೈಟೀಸ್ ಟೂ ಥೌಸಂಡ್ ಟ್ವೆಂಟಿ ಟು ಓಲ್ಡ್ ಗ್ರಾಂಟ್ ಬಿಲ್ ಟು ಟ್ವೆಂಟಿ ಟೂ ಸೇರಿದಂತೆ ಇತರ ಪ್ರಮುಖ ಮಸೂದೆಗಳನ್ನು ಸಂಸತ್ತಿನಲ್ಲಿ ಮಂಡಿಸೋಕೆ ಸರ್ಕಾರ ತಯಾರಿ ನಡೆಸಿದೆ ಅಂತ ಇದೆ ಉತ್ತರಾಖಂಡ್ನಲ್ಲಿ ನಡೀತಾ ಇರುವಂತಹ ಭಾರತ ಅಮೆರಿಕ ನಡುವಿನ ಹದಿನೆಂಟನೇ ಆವೃತ್ತಿಯ ಸೇನಾ ಸಮರಾಭ್ಯಾಸ ಯುದ್ದ ಅಭ್ಯಾಸಕ್ಕೆ ಚೀನಾ ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ಅಮೆರಿಕ ಪ್ರತಿಕ್ರಿಯೆ ನೀಡಿದೆ ಈ ವಿಚಾರವಾಗಿ ನಾವು ಭಾರತದ ಪರ ನಿಲ್ತೇವೆ ಹಾಗೂ ಈ ವಿಷಯದಲ್ಲಿ ಚೀನಾ ತಲೆ ಹಾಕಬಾರದು ಇದು ಚೀನಾಗೆ ಸಂಬಂಧಪಟ್ಟಿಲ್ಲ ಅಂತ ಅಮೆರಿಕ ರಾಯಭಾರ ಅಧಿಕಾರಿ ಎಲಿಜಬೆತ್ ಜೋನ್ಸ್ ತಿರುಗೇಟು ನೀಡಿದ್ದಾರೆ ಹದಿಮೂರು ವರ್ಷದ ಬಾಲಕಿಯ ಮೇಲೆ ಆಕೆಯ ಇಬ್ಬರು ಕ್ಲಾಸ್ ಅತ್ಯಾಚಾರ ಮಾಡಿದ ಶಾಕಿಂಗ್ ಘಟನೆ ಮುಂಬೈ ಶಾಲೆಯೊಂದರಲ್ಲಿ ನಡೆದಿದೆ ಆರೋಪಿಗಳ ಮೇಲೆ ದೂರು ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಇವರು ಎಂಟನೇ ತರಗತಿ ವಿದ್ಯಾರ್ಥಿಗಳಾಗಿದ್ದು ಶಾಲಾ ಕೊಠಡಿಯಲ್ಲಿ ಯಾರೂ ಇಲ್ಲದೇ ಇರುವಂತಹ ವೇಳೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅಂಡಮಾನ್ ನಿಕೋಬರ್ನಲ್ಲಿನ ಇಪ್ಪತ್ತೊಂದು ದ್ವೀಪಗಳಿಗೆ ಪರಮವೀರ ಚಕ್ರ ಪಡೆದಂತಹ ಯೋಧರ ಹೆಸರನ್ನು ಇಳೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಮೂಲಗಳು ತಿಳಿಸಿವೆ ಗುಜರಾತ್ನ ಮೊದಲ ಹಂತದ ಅಸೆಂಬ್ಲಿ ನಲ್ಲಿ ಇದೇ ಮೊದಲ ಬಾರಿಗೆ ಕೆಲವು ಬುಡಕಟ್ಟು ಸಮುದಾಯಗಳು ಅತಿ ಹೆಚ್ಚು ಮತದಾನವನ್ನು ಮಾಡಿರುವುದಾಗಿ ದಾಖಲಾಗಿದೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದ ಸಂವೇದಿ ಸೂಚ್ಯಾಂಕ ನಾನೂರ ಹದಿನೈದು ಅಂಕ ಇಳಿಕೆಯನ್ನು ಕಂಡು ಸಾವಿರದ ಎಂಟುನೂರ ಗಡಿಯನ್ನು ದಾಟಿ ದಾಖಲೆ ನಿರ್ಮಿಸಿದೆ ನಿಫ್ಟಿ ನೂರ ಹದಿನಾರು ಅಂಕ ಇಳಿಕೆಯನ್ನು ಕಂಡು ಹದಿನೆಂಟು ಸಾವಿರದ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಇಳಿಕೆಗೊಂಡು ಪೈಸೆ ಏನು ಚಿನ್ನ ಬೆಳ್ಳಿ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ನಾನೂರ ಎಪ್ಪತ್ತೈದು ರೂಪಾಯಿ ಏರಿಕೆಯಾಗಿ ಆಗಿದೆ ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಏರಿಕೆಯಾಗಿ ಆಗಿದೆ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಸಾವಿರದ ಏರಿಕೆಯಾಗಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರುಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿ ರೂಪದಲ್ಲಿ ನೀಡುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮೇ ಪ್ರತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಧನ್ಯವಾದ